ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಸರ್, ಈಗ ನೀವು ವಾರ್ಡ್ ವಾರ್ಡ್ಗೆ ತೆರಳಿ ನೀವು ಪ್ರಚಾರ ಮಾಡ್ತಿದ್ದೀರಿ, ಸೊ ಅದು ಇಲ್ಲಿ ವಾರ್ಡ್ ವೈಸ್ ಹೋದಾಗ ಜನಗಳ ರೆಸ್ಪಾನ್ಸಿಬಲ್ ಯಾವ ರೀತಿ ಇದೆ ಸರ್? ಇವಾಗ ನಾನು ಉದಾಹರಣೆ ಹೇಳಬೇಕಂದ್ರೆ, 27ನೇ ವಾರ್ಡ್ ಸಂಪೂರ್ಣವಾಗಿ ವೈಯಕ್ತಿಕವಾಗಿ ವರ್ಚಸ್ಸು, ಅದಾದಮೇಲೆ ಪಾರ್ಟಿದು. ನಮ್ಮ ಆನಂದನ್ ಬಂದದಕ್ಕೆ ಒಂದು ಶಕ್ತಿ, ಕಾಂಗ್ರೆಸ್ ಒಂದು ಶಕ್ತಿ ಬಂದಂಗೆ ಆಯಿತು. ಈ ನಿಟ್ಟಿನಲ್ಲಿ ಪ್ರತಿ ವಾರ್ಡ್ ಹೋದಾಗ ಒಳ್ಳೆ ರೆಸ್ಪಾನ್ಸ್ ಇದೆ. ಯಾಕಂದರೆ ನಾವು ಇವತ್ತು ಮಿನಿ ವಿಧಾನಸೌಧ, ಅದೇ ರೀತಿ 100 ಬೆಡ್ ಹಾಸ್ಪಿಟ್ಲು, ಅದೇ ರೀತಿ ಕೆರೆಗೇನು ಪ್ಯೂರಿಫೈ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನೇಕ ರಸ್ತೆಗಳು, ಇವತ್ತು ಬಾದ್ನಟ್ಟಿ ರಸ್ತೆ ತಮ್ಮ ಕಣ್ಮನಿದೆ ನೋಡ್ಬೋದು ಅವರು ಎಷ್ಟು ಸಮಸ್ಯೆ ಇತ್ತು ಅಂತ. ಅದೇ ರೀತಿ ಸಿಂದಗೇರಿ, ಮುಷ್ಟಗಟ್ಟೆ, ಗೆಣಿಕೆಯಾಳನ್ನು ಅನೇಕ ಅಭಿವೃದ್ಧಿ ಕೆಲಸಗಳು ಆಗ್ತವೆ. ಪ್ರತಿ ವಾರ್ಡ್ ವೈಸ್ ಹೋಗಿದಾಗ ಮತದಾರರು ರಿಕ್ವೆಸ್ಟ್ ಮಾಡೋದಷ್ಟೇ, ಸರ್ ನಮಗೆ ಬಿಲ್ ಆಗಿಲ್ಲ ಅಂದರೆ ಆ ಶಾಸಕಗೆ ಆ ಅಧಿಕಾರ ಐತೆ ಅಲ್ಲ ಅಂತ ಜನಗಳಿಗೆ ಅಷ್ಟು ಇದಿಲ್ಲ. ಹಂಗಾಗಿ ಸರ್ ನಮ್ಗೆ ಬಿಲ್ ಕೊಡ್ರಿ, ಮನೆ ಕೊಡ್ರಿ ಅಂತ. ಇವತ್ತು ರಾಜ್ಯ ಸರ್ಕಾರ 3 ವರ್ಷ ಆಯ್ತು ಬಂದು, ಬಿ ಜೆ ಪಿ ಕೇಂದ್ರದಲ್ಲಿದೆ, ರಾಜ್ಯದಲ್ಲಿದೆ, ಒಂದು ಬಿಲ್ ಕೂಡ ಕೊಡೋಂಥ ವ್ಯವಸ್ಥೆ ಇವತ್ತು ಮಾಡ್ತಾ ಇಲ್ಲ, ಒಂದು ಮನೆ ಕೂಡ ಕೊಡೋಂಥ ವ್ಯವಸ್ಥೆ ಇವತ್ತಿಲ್ಲ. ಇಡೀ ಭಾಗದಲ್ಲಿ ಸರ್ ನಮಗೆ ಮನೆ ಬೇಕಂತಾರೆ, ಆದರೆ ಸರ್ಕಾರಕ್ಕೆ ಸ್ಪಂದನೆ ಇಲ್ಲ. ನಾವು ಅನೇಕ ಬಾರಿ ಏನು ಸದನದಲ್ಲಿ ಪ್ರಸ್ತಾಪ ಮಾಡಿ ಅಟ್ಲೀಸ್ಟ್ ಬಿಲ್ಲನ್ನು ಕೊಡ್ರಿ, ತಾವು ಹೊಸ ಮನೆಗಳು ಆಮೇಲೆ ಕೊಡ್ಬೋದು, ಬಿಲ್ ಕೊಡ್ರಿ ಅಂದ್ರೂ ಕೂಡ ಇದು ಒಂಥರ ಹಿಟ್ಲರ್ ಸರ್ಕಾರ, ಏನು ದಪ್ಪ ಚರ್ಮದ ಸರ್ಕಾರ. ಇದು ಯಾವುದಕ್ಕೆ ಕೂಡ ಬಡವ್ರ ಬಗ್ಗೆ ಆಯ್ತು, ಹಿಂದುಳಿದವ್ರ ಬಗ್ಗೆ ಆಯ್ತು, ಯಾವುದು ಕೂಡ ಇದು ಕಾಳಜಿ ಇಲ್ಲ. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ನಂಬಿಕೆ ಇದೆ. 23 ವಾರ್ಡ್ನಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನ ತಂದು ಕುರುಗೋಡು ಪುರಸಭೆ ಕಾಂಗ್ರೆಸ್ ತಕ್ಕೆ ತಾಮಕ್ಕೆ ಯಾವುದೇ ಅನುಮಾನ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ನಾನು ಏನು ಹೇಳ್ತೀನಿ, ಅಲ್ಲಿರೋಂಥ ಸಮಸ್ಯೆಗಳಂದರೆ ರಸ್ತೆ ಮತ್ತು ಒಳಚರಂಡಿ ಆಲ್ಮೋಸ್ಟ್ ಆಗಿದ್ದಾವೆ. ನಮಗೆ ಸಮಸ್ಯೆ ಅಂದರೆ ಮನೆ ಪ್ಲಸ್ ಬಿಲ್ ಇದೆ. ನಾವು ಕೆಲವೊಂದು ವಾರ್ಡ್ಗಳಲ್ಲಿ ನಾವು ವಾರ್ಡ್ ವಾರ್ ಹೋದಾಗ, ಸೊ ಅಲ್ಲಿರ್ತಕ್ಕಂಥದ್ದು ಕೆಲವೊಂದು ವಾರ್ಡ್ಗಳಲ್ಲಿ ಸ್ವೀಟ್ ವಾಟರ್ ಬರ್ತಾ ಇಲ್ಲ, ಸೊ ಅದಾದ ನಂತರ ಚರಂಡಿ ವ್ಯವಸ್ಥೆ ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಇವಾಗ ನಮಗೆ ಅಂತ ಕಂಡು ಬರೋದು ಒಂದು 23ನೇ ವಾರ್ಡು, ಯಾವುದು ಸೂರ್ಯನಾರಾಯಣ ರೆಡ್ಡಿ ನಗರ 23ನೇ ವಾರ್ಡು ಕುಡಿಯೋ ನೀರಿನ ಸಮಸ್ಯೆ. ಅದಾದಮೇಲೆ 4, 5 ನಮಗೇನು ಶೌಚಾಲಯ ತೊಂದರೆ ಕಂಡು ಬರ್ತೈತಿ. ಅದೇ ರೀತಿ ಯಲ್ಲಾಪುರ ಕುಡಿಯೋ ನೀರಿನ ಸಮಸ್ಯೆ. ಇವೆಲ್ಲಿ ನಾವು ಹೋಗ್ತೀವಲ್ಲ, ಈ ಚುನಾವಣೆ ಒಂದಲ್ಲ, ನಾನು ಬರೀ ಪ್ರಚಾರಕ್ಕೊಂದು ಹೋಗ್ತಾ ಇಲ್ಲ, ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅವನ್ನೆಲ್ಲ ಪೂರ ನೋಟಿಫೈ ಇದು ಮಾಡೋಕ್ಕೆ ಹೋಗ್ತೀನಿ. ಈ ಚುನಾವಣೆ ಮುಗಿದ್ಕೂಡಲೇ ಅಧಿಕಾರಿಗಳು, ನಾನು ಸಂಬಂಧಪಟ್ಟ ಅಧಿಕಾರಿಗಳು ನಾನು ಸೇರಿ ಅಲ್ಲಿ ವಿಸಿಟ್ ಮಾಡಿ ಎಲ್ಲಿ ಸಮಸ್ಯೆ ಕಂಡು ಬಂದ ಅವು ಸಂಪೂರ್ಣವಾಗಿ ಸರಿಪಡಿಸೋಂಥ ಕೆಲಸ ನಾನು ಮಾಡ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಾವು ಬೆಳಗ್ಗೆ ಬುಡಕಟ್ಟು ಜನಾಂಗ ಇರುವಂತಹ ಯಲ್ಲಾಪುರ ಅಲ್ಲಿ ವಿದ್ಯುತ್ ದೀಪ ಇದೆ. ಶಾಸಕರು ಹಿಂದಿನ ಸಾರಿ ಎಲ್ಲ ರೀತಿ ನಮಗೆ ಹಸ್ತಪತ್ರಗಳು ಕೊಡಿಸ್ತೀವಿ ಅಂತ ಹೇಳಿದ್ರು, ಯಾವುದೇ ರೀತಿ ಶಾಸಕರು ನಮಗೆ ಸ್ಪಂದಿಸಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಇವಾಗ ನಮಗೆ ಅದು ಈಗಾಗಲೇ ಸತತವಾಗಿ 1.5 ವರ್ಷದಿಂದ ಪ್ರಯತ್ನ ಇದು, ಯಾವುದು ಆ ಬುಡಕಟ್ಟು ಕಾಲೋನಿ ಏನಾಯ್ತಲ್ಲ, 1.5 ವರ್ಷದ ಪ್ರಯತ್ನ. ಅಲ್ಲಿ ಲಾಸ್ಟ್ ಟೈಮ್ ಸುಂಕಪ್ಪ ಅಂತ ಒಬ್ಬ ಕೌನ್ಸಿಲರ್ ಇದ್ದ, ಅವ್ರಿಗೆ ಸಂಬಂಧಪಟ್ಟಂಗೆ ಚೀಫ್ ಆಫೀಸರು ನಾವು ಅದೇ ರೀತಿ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತೇನಾದರೂ ಎ ಸಿ ಡಿ ಸಿ ಅವರು ಇರಲಿ, 91 ಪಟ್ಟೆಗಳು ಆಲ್ರೆಡಿ ಇಶ್ಯೂ ಇದ್ದಾವೆ ಅಂದರೆ ಆರ್ಡ್ರ್ ಆಗ್ಯಾವ. ಅವ್ರ ಕೋರಿಕೆ ಇನ್ನೂ 9 ಜನ ಬಿಟ್ಟಿತ್ತು, ಹಂಗಾಗಿ ಅಡ್ಜಸ್ಟ್ ಮಾಡ್ಬೇಕಂತ ಅವರು ಕೆಲವೊಂದು ಡಿಮ್ಯಾಂಡ್ಸ್ ಇದಾವೆ. ಈ ಚುನಾವಣೆ ಮುಗಿದ್ಕೊಳ್ಳೇ ಅವ್ರಿಗೆ ಪಟ್ಟ ಕೊಡೋಂಥ ವ್ಯವಸ್ಥೆ ನಾನು ಮಾಡ್ತೀನಿ. ಏನು ಸರ್, ಏನಿಲ್ಲ ಏನಿಲ್ಲ, ಅವ್ರು ಸಂಪೂರ್ಣವಾಗಿ ಅವ್ರನ್ನೆಲ್ಲ ಕುಂತು ಮಾತಾಡೇ ಸೆಟ್ರೇಟ್ ಮಾಡಿರೋದು, ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ಇನ್ನೊಬ್ಬರಂಗ ನಾನು ಹೇಳಲ್ಲ, ನಾನು ಕೆಲಸ ಮಾಡಿದ್ದೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಈ ನಿಟ್ಟಿನಲ್ಲಿ ಜನಗಳ ಆಶೀರ್ವಾದ ನನಗೆ ಸಂಪೂರ್ಣವಾಗಿ ಮಾಡ್ತಾರಂಬ ನಂಬಿಕೆ ಇದೆ. ಅದು ನಾನು ತಮಗೆ ಇಷ್ಟು ಹೇಳಬಲ್ಲೆ, ಕುರುಗೋಡು ಪುರಸಭೆ ಕಾಂಗ್ರೆಸ್ ತಕ್ಕೆ ತಾಮ್ರಕ್ಕೆ ಯಾವುದೇ ಇದಿಲ್ಲ, 100ಕ್ಕೆ 100 ನಾವು ಬಹುಮತ ಪಡೆದೇ ಪಡ್ತೀವಿ, ಅದು ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಯಾಕಂದರೆ ಈ ಬಿ ಜೆ ಪಿ ಸರ್ಕಾರ ಕೆಲವೊಂದು ಸಮಯದಲ್ಲಿ ತಾವೆಲ್ಲ ಗಮನಿಸಿದ್ರಿ, ಇವಾಗ ಮೊನ್ನೆ MLC ಎಲೆಕ್ಷನ್ ಆಯ್ತು, ನಿಮ್ಮ ಮುಂದೆ ಏನು ಮುಚ್ಚುಮರಿ ಇಲ್ಲ, ಯಾವ ರೀತಿ ಚುನಾವಣೆ ಆಯ್ತಂತಂದು. ಯಾಕಂದರೆ ಅವರು 5 ವರ್ಷಕ್ಕೊಂದ್ಸತಿ ಬಂದು 1,000 ಅಲ್ಲ 2,000 ರೂಪಾಯಿ ದುಡ್ಡು ಕೊಟ್ಟು ಜನಗಳಿಗೆ ಆಮಿಷ ತೋರಿಸಿ ಓಟ್ ಹಾಕ್ಸಿಂದು ಹೋಗೋಂಥ ಸಂಪ್ರದಾಯ ಇಡೀ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿ ಬಿ ಜೆ ಪಿ ಮಾಡ್ತಿದೆ. ಯಾವುದೇ ಅಭಿವೃದ್ಧಿ ಕೆಲಸ ಅಂತೂ ಶೂನ್ಯ. ಈ ನಿಟ್ಟಿನಲ್ಲಿ ಸಂಪೂರ್ಣ ಅವ್ರು ಎಷ್ಟು ದುಡ್ಡು ಹಂಚಿದ್ರು ಕೂಡ ಈ ಸತಿ ಕಾಂಗ್ರೆಸ್ ತಕ್ಕೆ ತಾಂಬಕ್ಕೆ ಯಾವುದೇ ಕೂಡ ಅನುಮಾನ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಏನಂಬ್ನಿ, ನನ್ನ ಡೆವಲಪ್ಮೆಂಟ್ಸ್ಗೆ ಆದ್ಯತೆ ಕೊಡ್ರಿ ತಾವೆಲ್ಲ. ಯಾಕಂದರೆ ಕೆಲವೊಂದು 23ನೇ ವಾರ್ಡು ಲಕ್ಷ್ಮೀ ಅಂತ ಬಿ ಜೆ ಪಿಯಿಂದ ಕೌನ್ಸಿಲರ್ ಗೆದ್ದಿದ್ರು ಬಿ ಜೆ ಪಿಯಿಂದ, ನಮಗೆ 5 ವರ್ಷ ನೀವು ಅಲ್ಲಿ ಎನ್ಕ್ವೈರಿ ಮಾಡಿರಿ, 5 ವರ್ಷ ಒಂದು ಮನೆ ಕೂಡ ವಿಸಿಟ್ ಮಾಡಿಲ್ಲ, ಒಂದು ಮನೆ ಕೂಡ ವಿಸಿಟ್ ಮಾಡಿಲ್ಲ.
ಲಾಸ್ಟ್ ಟೈಮ್ ಬಿಜೆಪಿ ಅಧಿಕಾರದಲ್ಲಿತ್ತು ಇಲ್ಲಿ ಬಾಡಿ, ನಾನು ಅದ್ರ ಬಗ್ಗೆ ಟೀಕೆ ಮಾಡೋಕೆ ಹೋಗಲ್ಲ. ಯಾಕಂದ್ರೆ ನಾನು ಕೂಡ ಅಕ್ಕ ಎಲ್ಲರಿಗೂ ಹೇಳಿದಷ್ಟೇ, ದಿನ ಒಂದು 400 ಮನೆ 350 400 ಮನೆಗಳು ಇರ್ತಾವೆ, ಒಂದು ತಾಸು ವಾಕಿಂಗ್ ಮಾಡೋ ಬದಲು ಪ್ರತಿ ಮನೆ ಮನೆ ವಿಸಿಟ್ ಕೊಟ್ಟರೆ ಇಲ್ಲೇ ಸಮಸ್ಯೆ, ಈ ಮನೆ ಸಮಸ್ಯೆ ಅನ್ನೋದು ನಮಗೊಂದು ನೋಡಿ ಇದಾಗಿಬಿಡ್ತೈತಿ. ಎಲ್ಲಿ ಡ್ರೈನ್ ಇಲ್ಲ, ಎಲ್ಲಿ ಶೌಚಾಲಯ ಇಲ್ಲ, ಎಲ್ಲಿ ಕುಡಿಯೋಕೆ ನೀರು ಸರಿಗೆ ಬರೋ ಸಪ್ಲೈ ಆಗ್ತಾಯಿಲ್ಲ ಎಲ್ಲರಿಗೂ. ಅದಕ್ಕಲ್ಲೇ ಇವತ್ತು ಅನೇಕ ಅಳದು ತೂಗಿ ಭಾಳಷ್ಟು ಆಲೋಚನೆ ಮಾಡಿ ಇವತ್ತು ಟಿಕೆಟ್ ಬಿ ಫಾರಂ ಇಶ್ಯೂ ಮಾಡಿರೋದು. ಹಂಗಾಗಿ ಪ್ರತಿದಿನ ನಮ್ಮ ಏನು ಬಾಡಿ ಆಯಿತು ಅಂದರೆ ಇಡೀ 23 ವಾರ್ಡ್ನಲ್ಲಿ ವಿಸಿಟ್ ಕೊಡೋಂಥ ಸಂಪ್ರದಾಯ ಸ್ಟಾರ್ಟ್ ಮಾಡ್ತೀವಿ. ಎಲ್ಲೇ ಡ್ರೈನ್ ಬ್ಲಾಕ್ ಆಗಲಿ, ಕಸ ಇರಲಿ, ಸಂಪೂರ್ಣವಾಗಿ ಕ್ಲೀನ್ ಆಗಬೇಕು ಈ ನಿಟ್ಟಿನಲ್ಲಿ. ಯಾಕಂದರೆ ಜನಗಳು ನಮ್ಮ ಹತ್ರ ಏನು ಕೇಳಲ್ಲ, ಏನು ಅವ್ರಿಗೆ ಕುಡಿಯೋಕೆ ನೀರು, ವಿದ್ಯುತ್ತು, ಅದೇ ರೀತಿ ರಸ್ತೆ, ಡ್ರೈನ್, ಮೂಲಭೂತ ಸೌಕರ್ಯ ಬಿಟ್ಟು ಅವ್ರಿಗೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.